Ledger is the principal book of accounting system. It contains a different accounting where the transactions relating to the account are recorded. So ledger andre ivaga journal entries in post maadirthivi adu base mele now ledger accounts na prepare maadthivi adha detail aagi. So ee journal na nam enak journal book na nam enanta karithivi क्रोनोलॉजिकल ऑर्डर ना प्रिपेर बट लेजर अनालिटिकल मेथड अंदर अकाउंट्स ना अनालाइज रिलेटेड ट्रांजैक्शन आगे अद्वान डीटेल एंट्री मार्ती लेजर इज द कलेक्शन ऑफ ऑल द अकाउंट्स डेबिटेड एंड क्रेडिटेड एंड ledger account format hai na and the particular of the particular account debit credit particular jf journal folio amount debit credit day तो लेजर अपन फॉर्मेट को पर्टिकुलर जे अमाउंट लेजर अकाउंट लेजर में डेबिट साइड क्रेडिट साइड क्रेडिट साइड क्रेडिट्स ट्रांजैक्शन सो क्रेडिट साइड डेबिट बैलेंस डेबिट साइड क्रेडिट बैलेंस क्रेडिट साइड डेबिट बैलेंस उल्टा सो जर्नल के लेजर के एन डिफरेंसेस फर्स्ट जर्नल एंट्री ऐन इट इस फर्स्ट बुक अंदर फस्ट नावे बुक कीपिंग एंट्री बरको अदान ना फस्ट पास जर्नल पास सो अदी फस्ट हैंड बुक और द फस्ट एंट्री और ओरिजिनल एंट्री बुक अंत बट लेजर इट इस अपोजिट सेकंड हैंड बुक और सेकंड एंट्री बुक इन जर्नल क्रोनोलॉजिकल रिकॉर्ड बट लेजर एनालिटिकल नेक्स्ट इन जर्नल जर्नल बुक सोर्स ऑफ बुक अंदर ट्रांजैक्शन बुक बट लेजर हंगागल अकाउंट्स अकाउंट ट्रांजैक्शन अदे अकाउंट ना प्रिपेर बेरे अकाउंट्स अकौंटल ना प्रिपेर आगे yes.
ಆಮೇಲೆ ಅದು ಒಂಥರ ಲೀಗಲ್ ಎವಿಡೆನ್ಸ್, ಒಂದೊಂದು ಅಕೌಂಟಿಗೆ ಕ್ಲಿಯರ್ ಆಗಿ ಇರೋ ಒಂದು ಎವಿಡೆನ್ಸ್ ಸಿಗುತ್ತೆ ಲೆಡ್ಜರ್ ಬುಕ್ ಅಲ್ಲಿ. ಸೊ ಇವಾಗ ಜರ್ನಲ್ ಎಂಟ್ರೀಸ್ ಇಂದ ನಾವು ಲೆಡ್ಜರ್ ಪೋಸ್ಟ್ ಮಾಡ್ಬೋದು, ಬಟ್ ಲೆಡ್ಜರ್ ಇಂದ ನಾವು ಫೈನಲ್ ಅಕೌಂಟ್ಸ್ ಎಲ್ಲ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಆಯ್ತು, ಟ್ರಯಲ್ ಬ್ಯಾಲೆನ್ಸ್ ಆಯ್ತು, ಬ್ಯಾಲೆನ್ಸ್ ಶೀಟ್ ಆಯ್ತು, ಇವನ್ನೆಲ್ಲ ನಾವು ಪ್ರಿಪೇರ್ ಮಾಡ್ಬೋದು. ಬಟ್ ಜರ್ನಲ್ ಎಂಟ್ರಿಯಿಂದ ನಾವು ಅಷ್ಟು ಪ್ರಿಪೇರ್ ಮಾಡಕ್ ಆಗಲ್ಲ, ಬಟ್ ಲೆಡ್ಜರ್ ಅಲ್ಲಿ ಫುಲ್ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ ಲೆಡ್ಜರ್ ಅಲ್ಲಿ. ಸೊ ಇವಾಗ ಇನ್ನೊಂದೇನಂದ್ರೆ ಜರ್ನಲ್ ಇನ್ ಟ್ರಾನ್ಸಾಕ್ಷನ್ಸ್ ಅನ್ನ ಪೋಸ್ಟ್ ಮಾಡೋದಕ್ಕೆ ಏನಂತೀವಿ, ಜರ್ನಲೈಸಿಂಗ್ ಅಂತೀವಿ. ಬಟ್ ಲೆಡ್ಜರ್ ಇಂದ ನಾವು ಪೋಸ್ಟ್ ಮಾಡೋದಕ್ಕೆ ಲೆಡ್ಜರ್ ಪೋಸ್ಟಿಂಗ್ ಅಂತೀವಿ. ಅರ್ಥ ಆಯ್ತಾ ಲೆಡ್ಜರ್ ಅಂದ್ರೆ ಏನಂತ? ಒನ್ ಕಾನ್ಸಂಟ್ರೇಷನ್ ಇರಲಿಲ್ಲ, ನಿದ್ದೆ ಬರ್ತೀನ, ಎಕ್ಸಾಂಪಲ್ ಕೊಡ್ತೀನಿ. ಜಾನ್ ಒನ್ ಕಾಮೆಂಟ್ಸ್ ಬಿಸ್ನೆಸ್ ಕ್ಯಾಶ್ ಏನಾಗುತ್ತೆ. ಜರ್ನಲ್ ಎಂಟ್ರಿ ಹೇಳಿ, ಎರಡಕ್ಕೂ ಒಬ್ಬೊಬ್ರು ಒಂದೊಂದು ಎಂಟ್ರಿ ಹೇಳಿ. ಫಸ್ಟ್ ಒನ್ ಜರ್ನಲ್ ಎಂಟ್ರಿ, ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಟು ಪರ್ಸನಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಪರ್ಸನಲ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್. ಜನರಲ್ ಎಂಟ್ರಿ ಹೇಳಿ, ಹೆಂಗೆ ಕ್ಯಾಶ್ ಅಕೌಂಟ್ ಹೆಂಗ್ ಡೆಬಿಟ್ ಮಾಡಿದ್ರಿ? ಅಂದ್ರೆ ಕ್ಯಾಶ್ ಅಕೌಂಟ್ ಡೆಟ್ ಆಗ್ತು ಹಿಂದ ಆಯ್ತಲ್ಲ ಸುಮ್ಮನೆ ಇರ್ಬೇಕು. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಏಜ್ ಅಕೌಂಟ್ ಹೆಂಗೆ ರೂಲ್ಸ್ ಅಪ್ಲೈ ಮಾಡಿಬಿಟ್ಟು ಹೇಳಿ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಏಜ್ ಅಕೌಂಟ್ ಹೇಗಾಯಿತು, ರೂಲ್ಸ್ ಅಪ್ಲೈ ಮಾಡಿ ಹೇಳಿ. ಕ್ಯಾಶ್ ಕ್ಲೋಸ್ ಔಟ್ ಆಗಿರೋದ್ರಿಂದ ಏನ್ ಮಾಡಿದ್ವಿ? ಕ್ರೆಡಿಟ್
ಕ್ರೆಡಿಟ್ ಮಾಡಿದ್ರಿ? ಯಾವ ಅಕೌಂಟ್ ಕ್ರೆಡಿಟ್ ಮಾಡಿದ್ರಿ? ಪೇಯಲ್ ಅಕೌಂಟ್. ನಂಗೆ ಯಾವ ಅಕೌಂಟ್? ಪೇಯ್ಡ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಮಾಡಿದ್ರಿ. ಡೆಬಿಟ್ ಯಾವಾಗ ಮಾಡಿದ್ರಿ? ಅವಾಗಲೂ ಉಲ್ಟಾ ಹೇಳಿದ್ದೆ. ಯಾಕೆ ಜಸ್ಟ್ ನೋಡಿದ ತಕ್ಷಣ ಹೇಳ್ಬಿಡಲ್ಲ, ಅದ್ರ ರೂಲ್ಸ್ ಅಪ್ಲೈ ಆಗ್ಬಿಟ್ಟು ಹೇಳೋದಲ್ಲ. ಮನ್ಸಿಗೆ ಬಂದಾಗ ಹೇಳ್ಬಿಟ್ರೆ ಹೆಂಗೆ? ಎಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಹೌದಾ? ಇವಾಗ ಲೆಡ್ಜರ್ ಪೋಸ್ಟಿಂಗ್. ಸೀರಿಯಸ್ನೆಸ್ ಬರಬೇಕು, ಜೋಕ್ ಮಾಡೋದಾದ್ರೆ ಯಾವಾಗಲೂ. ಓಕೆ, ಡೇಟ್ January 1. ಫಸ್ಟ್ ಏನಿದೆ, ಫಸ್ಟ್ ಯಾವ ಅಕೌಂಟ್ ಪ್ರಿಪೇರ್ ಮಾಡೋದು? ನಾವು ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಹೌದಾ? ಇದು ಲೆಡ್ಜರ್ ಕ್ಯಾಲ್ಸಿ ಬಿಡು. ಸೊ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡ್ತಿದ್ದೀವಿ. ಹೌದಾ? ಸೊ ಕ್ಯಾಶ್ ಇಲ್ಲಿ ಏನಿದೆ, ಫಸ್ಟ್ ಡೆಬಿಟ್ ಬ್ಯಾಲೆನ್ಸ್ ಇದೆ. ಹೌದಾ? ಸೊ 2 ಏನಿದೆ ಇಲ್ಲಿ, ಎಸ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಎಸ್ ಅಕೌಂಟ್ ಟು ಎಸ್ ಅಕೌಂಟ್. ಸೊ ಎಲ್ಲಿ ಬರುತ್ತೆ? ಟು ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಡೆಬಿಟ್ ಬ್ಯಾಲೆನ್ಸ್ ಏನ್ ತೋರಿಸುತ್ತೆ ಅಂತ ಹೇಳಿದ್ದ ನಾನು. ಕ್ರೆಡಿಟ್ ಕ್ರೆಡಿಟ್ ತೋರಿಸ್ಬೇಕು. ಡೆಬಿಟ್ ಸೈಡ್ ಏನ್ ತೋರಿಸುತ್ತೆ? ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಟು ಎಸ್ ಅಕೌಂಟ್ ಎಷ್ಟು ಅಮೌಂಟ್ ಇತ್ತು? 10,000. ಸೊ ನೆಕ್ಸ್ಟ್, ಸೊ ಇವಾಗ ಇಲ್ಲಿ ಏನಿದೆ, ಟು ಕ್ಯಾಶ್ ಅಕೌಂಟ್. ಸೊ ಇದೇನು ತೋರಿಸುತ್ತೆ ಇಲ್ಲಿ? ಕ್ರೆಡಿಟ್ ರಿಸೋರ್ಸ್, ಕ್ರೆಡಿಟ್. ಸೊ ನಾವೇನ್ ತೋರಿಸ್ಬೇಕು ಇಲ್ಲಿ? ನಾವು ಡೆಬಿಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ತೋರಿಸ್ಬೇಕು. ಸೊ ಕ್ರೆಡಿಟ್ ಸೈಡ್ ಡೆಬಿಟ್ ಬ್ಯಾಲೆನ್ಸ್ ಎಷ್ಟು ತೋರಿಸ್ತೀವಿ? ಬೈ ಏಸ್ ಅಕೌಂಟ್ ಎಷ್ಟಿದೆ ಅಮೌಂಟ್? 6,000. ಹೌದಾ? ಸೊ ಯಾವ ಕಡೆ ಜಾಸ್ತಿ ಇದೆ ಇವಾಗ? ಡೆಬಿಟ್ ಸೈಡ್ ಜಾಸ್ತಿ ಇದೆ. ಟೋಟಲ್ 10,000. ಹೌದಾ? ಎರಡು ಸೈಡ್ ಬರಿ, ಸ್ಟೆಪ್ ನೇಮ್ ಇಟ್ಕೊಳ್ರಿ, ನಾನು ಹೆಂಗ್ ಮಾಡ್ತಿದ್ದೀನಿ. ಹೌದಾ? ಸೊ ಎರಡು ಸೈಡ್ ಟೋಟಲ್ ಆಗಿದೆ. ಸೊ ಯಾವ ಕಡೆ ಇವಾಗ ಲೋ ಇದು ಬ್ಯಾಲೆನ್ಸ್ ತೋರಿಸ್ತಿದೆ? ಆ ಕಡೆ ಅಂದ್ರೆ ಯಾವ ರೋಡ್ ಅದು? ಬೇರೆ ರೋಡ. ಯಾವ ಸೈಡ್? ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ ಲೋ ಬ್ಯಾಲೆನ್ಸ್. ಸೊ ಎಷ್ಟು ತೋರಿಸ್ತಿದೆ? 10,000 ಮೈನಸ್ 6,000 4,000. ಅದನ್ನೇನಂತ ತೋರಿಸ್ತೀವಿ? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತೋರಿಸ್ತೀವಿ. ಬಟ್ ಡೇಟ್ ಏನಂತ ತೋರಿಸ್ತೀರಾ? ಇಲ್ಲಿ January 1 ಇತ್ತು, ಇದು January 2 ಇತ್ತು. ಸೊ January ಎಂಡಿಂಗ್ ಯಾವ ಡೇಟ್ ಬರುತ್ತೆ? 31. ಸೊ ಇವಾಗ ಅಸೆಟ್ ಕ್ಯಾಶ್ ಅಂದ್ರೆ ಅಸೆಟ್. ಸೊ ಕ್ಯಾಶ್ ಯಾವ ಬ್ಯಾಲೆನ್ಸ್ ತೋರಿಸಿದ್ರೆ ನಮ್ಗೆ ಉಲ್ಟಾ ಏನಾಗುತ್ತೆ? ಡೆಬಿಟ್ ಬ್ಯಾಲೆನ್ಸ್ ತೋರಿಸಿ. ಎಷ್ಟಿದೆ ಡೆಬಿಟ್ ಬ್ಯಾಲೆನ್ಸ್? ಡೆಬಿಟ್ ಬ್ಯಾಲೆನ್ಸ್ ಎಷ್ಟಿದೆ? 4,000. ಸೊ ಇದನ್ನೇ ನಾವು ಈ ಸೈಡ್, ಯಾವ ಸೈಡ್? ಡೆಬಿಟ್ ಸೈಡ್. ಹಿಂದಿಂದ ತೋರಿಸ್ತಾನೆ. ಸೊ ಫಸ್ಟ್ ಫೆಬ್ರವರಿ, ಜನವರಿ ಆದ್ಮೇಲೆ ಯಾವ ಬರುತ್ತೆ ಮಂತ್? ಫೆಬ್ರವರಿ. ಸೊ ಫಸ್ಟ್ ಟೂ ಬ್ಯಾಲೆನ್ಸ್ ಬ್ರಾಟ್ ಆನ್ 4,000. ಈ ತರ ಎಂಟ್ರಿ ಮಾಡಬೇಕು. ಆಯ್ತಾ? ಇನ್ನೊಂದೆರಡು ಎಂಟ್ರಿ ತೋರಿಸ್ತಾ. ಇದರಲ್ಲಿ ಏನಾದ್ರು ಡೌಟ್ಸ್ ಇದಾವ ನೋಡಿ. ಯಾವ್ದು ಅಮೌಂಟ್ ಎಲ್ಲಿ ಹೆಂಗಾಯ್ತು ಗೊತ್ತಾಯ್ತಾ ನೋಡಿ, ಒಂದ್ಸಲ ಚೆಕ್ ಮಾಡಿ. ಮಾತ್ರ ಓಕೆನಾ? ರಬ್ ಮಾಡ್ಲಾ?
ಅದಿಷ್ಟು ಎಂಟ್ರೀಸ್ ಹೇಳ್ತೀನಿ, ಅವ್ರು ಬರೀರಿ ಆಮೇಲೆ ನಾನು ಪೋಸ್ಟ್ ಮಾಡ್ತೀನಿ. ಬರೀ ಸಣ್ಣ ಪ್ರಾಬ್ಲಮ್ ಕೊಡ್ತೀನಿ. ಪ್ರಿಪೇರ್ ದ ಜರ್ನಲ್ ಎಂಟ್ರಿ, ಜರ್ನಲ್ ಎಂಟ್ರೀಸ್ ಆ್ಯಂಡ್ ಲೆಡ್ಜರ್ ಅಕೌಂಟ್ಸ್, ledger accounts account of Mr. Manohar, of Mr. Manohar from the following transactions, from the following transactions. Next, first entry February 1, 2019. Got goods from Mr. Manohar 3000. Next, Feb 7, paid him cash on account 1500. Feb 12, returned goods to him worth ₹1000. February 18, sold goods to him ₹2000. Next, February 24, received from him cash rupees 1200. February 26, return goods to him 200. Next, February 28, purchased goods from him ₹1000. Journal entry postman. Fast time ila extra ila 6:34 agide, eshtu bega maartidru nortidna time aste. Journal entry postman. ಯಾವ ಜರ್ನಲ್ ಎಂಟ್ರಿ ಯಾವ್ದನ್ನದೆ ಮರ್ತ ಹೋಗ್ಬಿಟ್ರ ಮತ್ತೆ ಅದಕ್ಕೂ ಬೇಗ ಮುಗಿಸಿದ್ರೆ ಇನ್ನೂ ಚಲೋ.
Vignesh. Shri Hari. Mugita. ಇವಾಗ ಅವ್ರ ಕ್ವಶನ್ ಅಲ್ಲಿ ಏನ್ ಕೊಟ್ಟಿರೋದು ಲೆಜರ್ ಅಕೌಂಟ್ ಯಾವ್ದು ಪ್ರಿಪೇರ್ ಮಾಡೋಂತ ಹೇಳಿದ್ದಾರೆ ಓನ್ಲಿ ದ ಮಿಸ್ಟರ್ ಮೋಹನ್ ಮನೋಹರ್ಸ್ ಲೆಜರ್ ಅಕೌಂಟ್ ಪ್ರಿಪೇರ್ ಮಾಡಕ್ ಹೇಳಿದ್ರು ಹೌದಾ ಸೊ ಅವ್ರ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಆಗಿರೋದೇ ಅವ್ರು ಕೊಟ್ಟಿರೋದು ಓಕೆ ಫಸ್ಟ್ ಎಂಟ್ರಿ ಏನಿದೆ ಬಾಟ್ ಗೂಡ್ಸ್ ಫ್ರಮ್ ಮಿಸ್ಟರ್ ಮನೋಹರ್ ಏನಾಯ್ತು ಎಂಟ್ರಿ ಕ್ಯಾಶ್ ಅಕೌಂಟ್ ಪರ್ಚೇಸಸ್ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಮನೋಹರ್ಸ್ ಹೌದಾ ಸೊ ಫಸ್ಟ್ ಏನ್ ಮಾಡಿದೀವಿ ಪರ್ಚೇಸ್ ಮಾಡಿದೀವಿ ಪೆನ್ಸಿಲ್ ಇನ್ ರಾಂಗ್ ಆಗಿರುತ್ತೋ ಪೆನ್ಸಿಲ್ ಕರೆಕ್ಷನ್ ಮಾಡ್ಕೊಂಡ್ಸ್ ಅಕೌಂಟ್ ಡೆಬಿಟ್ ಟು ಮನೋಹರ್ಸ್ ಅಕೌಂಟ್ ಸೊ ಮನೋಹರ್ಸ್ ಅಕೌಂಟ್ ಕ್ರೆಡಿಟ್ ಮಾಡಿದೀವ ಅಂದ್ರೆ ನಾವ್ ಏನ್ ಡೆಬಿಟ್ ಮಾಡ್ಬೇಕೀಗ ಮನೋಹರ್ ಅಕೌಂಟ್ ಡೆಬಿಟ್ ಮಾಡಿದೀವಿ ಸೊ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಮಾಡಿದೀವಿ ಅಂದ್ರೆ ಮನೋಹರ್ಸ್ ಕ್ರೆಡಿಟ್ ಆಗ್ತದೆ ಸೊ ಕ್ರೆಡಿಟ್ ಸೈಡ್ ಏನ್ ಬರುತ್ತೆ ಬೈ ಪರ್ಚೇಸಸ್ ಮನೋಹರ್ಸ್ ಅಕೌಂಟ್ ಅಲ್ಲಿ ಮನೋಹರ್ಸ್ ಬರಲ್ಲ ಅವನ ಅಕೌಂಟ್ ಕ್ರಿಯೇಟ್ ಮಾಡ್ತಿದೀವಿ ಅಂದ್ರೆ ಅವನ ಅಕೌಂಟ್ ಹೆಂಗ್ ಬರುತ್ತೀರ ಸೊ ಬೈ ಪರ್ಚೇಸಸ್ ಅಕೌಂಟ್ ಎಷ್ಟಿದೆ ಅಮೌಂಟ್ 3000 ಡೇಟ್ ಅರ್ಥ ಆಯ್ತಾ ಹಿಂಗ್ ಬಂತಂತ ನೆಕ್ಸ್ಟ್ ಎಂಟ್ರಿ ಪೇಡ್ ಇನ್ ಕ್ಯಾಶ್ ಸೊ ಕ್ಯಾಶ್ ಅವನಿಗೆ ನಾವು ಕೊಟ್ಟಿದೀವಿ ಸೊ ಮನೋಹರ್ ಏನಾಗ್ತಾರೆ ರಿಸೀವರ್ ಆಗ್ತಾರೆ ಕ್ಯಾಶ್ ನಮ್ಮ ಬಿಸ್ನೆಸ್ ಇಂದ ಗೋಸ್ ಔಟ್ ಆಗುತ್ತೆ ಸೊ ಪೇಡ್ ಇನ್ ಕ್ಯಾಶ್ ಮನೋಹರ್ಸ್ ಅಕೌಂಟ್ ಮನೋಹರ್ ಇಸ್ ಅ ರಿಸೀವರ್ ಆಗ್ತಾರೆ ಸೊ ಮನೋಹರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಸೊ ಮನೋಹರ್ಸ್ ಅಕೌಂಟ್ ಡೆಬಿಟ್ ಆದ್ರೆ ಟು ಕ್ಯಾಶ್ ಡೇಟು 7 ಸೊ ಟು ಕ್ಯಾಶ್ ಅಕೌಂಟ್ ಅಮೌಂಟ್ 1500 ನೆಕ್ಸ್ಟ್ ಎಂಟ್ರಿ ಕ್ಯಾಶ್ ಅಕೌಂಟ್ ಟು ರಿಟರ್ನ್ ಗೂಡ್ಸ್ ಟು ಹಿಮ್ ಸೊ ಗೂಡ್ಸ್ ನ ನಾವು ರಿಟರ್ನ್ ಮಾಡಿದೀವಿ ಅಂದ್ರೆ ಪರ್ಚೇಸ್ ರಿಟರ್ನ್ ಬರುತ್ತೆ ಹೌದಾ ಸೊ ಪರ್ಚೇಸ್ ರಿಟರ್ನ್ ಏನ್ ಮಾಡ್ತೀವಿ ನಾವು ಕ್ರೆಡಿಟ್ ಮಾಡ್ತೀವಿ ಸೊ ಮನೋಹರ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್ ಸೊ ಮನೋಹರ್ ಅಕೌಂಟ್ ಡೆಬಿಟ್ ಮಾಡಿದೀವಿ ಅಂದ್ರೆ ಕ್ರೆಡಿಟ್ ಏನ್ ಮಾಡ್ತೀವಿ ಟು ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ ಅಮೌಂಟ್ ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ಹಿಮ್ ಸೊ ಸೋಲ್ಡ್ ಗೂಡ್ಸ್ ಟು ಹಿಮ್ ಅಂದ್ರೆ ಮನೋಹರ್ಸ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಏನಾಗುತ್ತೆ ಸಾರಿ ಸಾರಿ ವೇಟ್ ವೇಟ್ ವೇಟ್
ರಿಟರ್ನ್ ಗೂಡ್ಸ್ ಟು ಹಿಮ್ ಓನ್ಲಿ ಅಂದ್ರೆ ಅವನಿಗೆ ನಾವು ರಿಟರ್ನ್ ಮಾಡಿದ್ದೀವಿ. ಸೊ ಏನಾಯ್ತು, ಪರ್ಚೇಸ್ ರಿಟರ್ನ್ ಆಯ್ತು ಅವನಿಗೆ. ಅವನ ಕಡೆಯಿಂದ ನಾವು ಮಾಡ್ಕೊಂಡಾಗ ಅದು ಸೇಲ್ಸ್ ರಿಟರ್ನ್ ಆಗುತ್ತೆ. ಬಟ್ ಪರ್ಚೇಸ್ ರಿಟರ್ನ್ ಗೂಡ್ಸ್ ಟು ಹಿಮ್ ಓನ್ಲಿ. ಸೊ ಮನೋಹರ್ಸ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಡೇಟ್ ಇಲ್ಲಿ 26. ಎಷ್ಟಿದೆ ಅಮೌಂಟ್? 400. ನೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ಫ್ರಮ್ ಹಿಮ್. ಪರ್ಚೇಸ್ ಅಮೌಂಟ್ ಡೆಬಿಟ್ ಟು ಮನೋಹರ್ಸ್. ಸೊ ಫೆಬ್ರವರಿ 28 by cash purchases from 1000. ಇವಾಗ ಎರಡು ಕಡೆ ಟೋಟಲ್ ಮಾಡಿ ಎಷ್ಟು ಯಾವ ಕಡೆ ಜಾಸ್ತಿ ಇದೆ ನೋಡಿ. ಒಬ್ರು ಡೆಬಿಟ್ ಸೈಡ್ ಮಾಡಿ, ಒಬ್ರು ಕ್ರೆಡಿಟ್ ಸೈಡ್ ಮಾಡಿ. ಡೆಬಿಟ್ ಸೈಡ್ 4700. ಈ ಸೈಡ್ 5200. ಯಾವ ಕಡೆ ಜಾಸ್ತಿ ಬಂತು? ಕ್ರೆಡಿಟ್ ಸೈಡ್ ಜಾಸ್ತಿ. ಯಾವ ಮುಂದಿದ್ಯಾ? ಎಷ್ಟು ಬಂತಲ್ಲ ಇದು 4700. ಸೊ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಇಸ್ ಮೋರ್. ಅದನ್ನ ಫಸ್ಟ್ ಹಚ್ಕೊಂಡ್ಬಿಡಿ. ಅದಾ, ಸೊ ಈ ಕಡೆ ಜಾಸ್ತಿ ಇರೋದ್ರಿಂದ ನಾವು ಇದನ್ನ ಡೆಬಿಟ್ ಸೈಡ್ ನ ಲೆಸ್ ಮಾಡ್ಬೇಕು. ಸೊ 5200 ಅಲ್ಲಿ ಇದೆಷ್ಟು ಲೆಸ್ ಮಾಡಿ? 5200 ಅಲ್ಲಿ ಇದಿಷ್ಟು ಲೆಸ್ ಮಾಡಿ. ಇಬ್ಬರು ಸೇಮ್. ಸೊ 500 ಈಸ್ ದ ಬ್ಯಾಲೆನ್ಸ್ ಅಮೌಂಟ್. ಇದನ್ನೇ ನೆಕ್ಸ್ಟ್ ಮಂತಿಗೆ, ಸೊ ಮಾರ್ಚ್ ಫಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ರುಪೀಸ್ 500. ಶಾರ್ಟ್ ಫಾರ್ಮ್ ಸಿ ಬಾರ್ ಡಿ ಅಂತ. ಅಂದ್ರೆ ಅವ್ರು ಟೋಟಲ್ ಅಮೌಂಟ್ ಟೋಟಲ್ ಮಾಡಿದ್ರೆ ಮೈನಸ್ ಮಾಡಿ. ಹಾ, ಈ ಎರಡು ಇವಾಗ ಯಾವ ಸೈಡ್ ಜಾಸ್ತಿ ಇರುತ್ತೋ ಆ ಟೋಟಲ್ ನ ಎರಡು ಸೈಡ್ ಬಂದ್ಬಿಟ್ಟು ಅವಾಗ ಯಾವ ಕಡೆ ಲೆಸ್ ಇರುತ್ತೆ, ಬ್ಯಾಲೆನ್ಸ್ ಲೋ ಇರುತ್ತೋ ಅದನ್ನ ನಾವು ಲೆಸ್ ಮಾಡ್ಬಿಟ್ಟು ಅಲ್ಲಿಗಲ್ಲಿ ಅಡ್ಜಸ್ಟ್ಮೆಂಟ್ ಕ್ಯಾರಿಡ್ ಓವರ್ ಮಾಡಿಬಿಟ್ರೆ ಅಡ್ಜಸ್ಟ್ ಆಗ್ಬೋದು. ಡೌಟ್ಸ್ ಇಲ್ಲ ಅಂದ್ರೆ ಕಾಪಿ ಮಾಡಿ. ಎರಡು ಕಡೆ ಡಿವೈಡ್ ಮಾಡು. ಅಮೌಂಟ್ ಕಾಲಮ್ ಚಿಕ್ಕದಾಕು, ಜೆ ಎಫ್ ಚಿಕ್ಕದಾಕು, ಡೇಟ್ ಕಾಲಮ್ ಚಿಕ್ಕದಾಕು, ಪರ್ಟಿಕ್ಯುಲರ್ ಸ್ವಲ್ಪ ದೊಡ್ಡದಾಕು. ಇಂಥವು ನೀವು ಪ್ರತಿಯೊಂದು ಅಕೌಂಟ್ಗೂ ಮಾಡಬೇಕು. ನೆಕ್ಸ್ಟ್ ಬರೋ ಪ್ರಾಬ್ಲಮ್ಸ್ ಅಲ್ಲಿ ಮಾರ್ಜಿನ್ ಲೈನ್ ಹಾಕು, ಮಾರ್ಜಿನ್ ಅಲ್ಲಿ ಡೇಟ್ ಹಾಕು. ಒಂದು ಇವಾಗ ನೋಡಿ, ನೆಕ್ಸ್ಟ್ ನೀವು ಮಾಡ್ತಿರಲ್ಲ ಜನರಲ್ ಎಂಟ್ರೀಸ್, ಕ್ಯಾಶ್ ಬೇರೆ ಮಾಡಬೇಕು, ಫರ್ನಿಚರಿಗೆ ಬೇರೆ ಮಾಡಬೇಕು, ಪರ್ಚೇಸ್ ಪರ್ಚೇಸ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಬೇಕು, ಪರ್ಚೇಸ್ ರಿಟರ್ನ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಬೇಕು. ಈ ಥರ ನೀವು ಹಂಗೆ ಒಂದೊಂದು ಅಕೌಂಟಿಗೆ ಇಂದಿಂತ ದೊಡ್ಡ ದೊಡ್ಡ ಅಕೌಂಟ್ ಹಾಕಿದ್ರೆ ಇಷ್ಟು ಬುಕ್ಕ ತರಬೇಕಾಗುತ್ತೆ. ಮಾತಾಡ್ಬೇಡ, ಮಾತಾಡಿದ್ರೆ
ಇವ್ರದ್ದು ಸೈನಿಂಗೇ ಜಾಸ್ತಿ ಇದೆ.